ನಿಮ್ಮ ಆತ್ಮವನ್ನ ಸಿದ್ಧ ಮಾಡ್ತಾರೆ, ನೀವೇ ದೇವತ್ವಕ್ಕೆ ಹೇಳ್ತೀರಿ ಅನ್ನೋ ಒಂದು ಮಹತ್ವವಾದ ಸಂದೇಶವನ್ನ ಗೌತಮ ಬುದ್ಧರು ಕೊಟ್ಟರು. ಇಲ್ಲಿ ಮೇಲೆ ಕೂಡ ಆಗೇ ಇಲ್ಲ, ಭಗವಂತನ ಸೃಷ್ಟಿಯಲ್ಲಿ, ಪ್ರಕೃತಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಸಹ ದೇವರ ಸೃಷ್ಟಿ. ಆ ದೇವರ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಹ ದೇವಮಾನವರೇ ಆಗಿರೋದ್ರಿಂದ ಯಾರಿಗೂ ಸಹ ಇಲ್ಲಿ ಮೇಲು ಕೀಳು ಅನ್ನೋ ಒಂದು ತಾರತಮ್ಯ ಇಲ್ಲ. ಎಲ್ಲರೂ ಸಹ ಸಮನಾಗಿ ದೈವತ್ತೆ ಕೇಳಬಹುದು. ದೇವರನ್ನ ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿ ನೋಡ್ಕೊಳ್ಳಿ ಅಂತ ಒಂದು ಸಂದೇಶವನ್ನು ಹೇಳಿದ್ದಾರೆ. ಅದನ್ನ ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿರುವಂತ ಅವರು ಹುಟ್ಟಿದ ಟೈಮಲ್ಲಿ ಹೆಸರಿಟ್ಟಂತ ಸಿದ್ಧಾರ್ಥ ಅವರು ರಾಜ್ಕುಮಾರ್ ಇದ್ದರು. ಅದು ಅವರು ಅವರು ಅರಮನೆ ಒಳಗಡೆ ಇಂತ ಹೊರಗಡೆ ಹೋಗಕ್ಕೆ ಅವಕ್ಕೆ ಅವಕಾಶ ಸಿಕ್ಕಿಲ್ಲ. ಅವರು ಒಳಗಡೆ ನೋಡಿದ್ರು ಎಲ್ಲ ಚೆನ್ನಾಗಿದೆ, ಏನು ಹಿಂಸೆ ಇಲ್ಲ, ಏನು ನಮ್ಮ ಇದು ಕೆಟ್ಟ ಕೆಲಸ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ. ಒಮ್ಮೆ ಸತಿ ಅವರು ಹೊರಗೆ ಹೋದಾಗ ಅವರಿಗೆ ಗೊತ್ತಾಯ್ತಂತ ಈ ವಿಶ್ವದಲ್ಲಿ ಮತ್ತೆ ಈ ನಮ್ಮ ನಗರದಲ್ಲಿ ಮತ್ತೆ ಅವರ ರಾಜ್ಯದಲ್ಲಿ ಏನೇನ್ ಕೆಲಸ ಇದೆ. ಒಬ್ರು ಬಡವರು ಇರ್ತಾರ, ಒಬ್ರು ಅಸಹಾಯ ಮನುಷ್ಯರು ಇರ್ತಾರ, ಒಬ್ರು ಎಲ್ಲ ಭಿಕ್ಷಕರು ಇರ್ತಾರ. ಅದು ಆದ್ಮೇಲೆ ಅವರು ಜ್ಞಾನಕ್ಕೆ ಹೋದಲ್ಲಿ ಅವರು ಮನೆ ಬಿಟ್ಟು ಅವರು ರಾಜ್ಯ ಬಿಟ್ಟು ಮತ್ತೆ ಅವರು ರಾಜಕುಮಾರ ಪದನ್ನು ಬಿಟ್ಟು ಅವರು ಜ್ಞಾನ ಹೋಜಿಗೆ ಅವರು ಹೊರಗಡೆ ಹೋಗಿದ್ರು. ಅದು ಆದ್ಮೇಲೆ ಸುಮಾರು ವರ್ಷ ಇಲ್ಲಿಯಲ್ಲಿ ಹೋಗಿ ಅಂತ ಇವಾಗ ಇರೋದು ನಮ್ಮ ಬಿಹಾರ ರಾಜ್ಯದಲ್ಲಿ ಗಯಾದಲ್ಲಿ ಅವರಿಗೆ ಜ್ಞಾನ ಸಿಕ್ತು ಅಂತ ಎನ್ಲೈಟನ್ಡ್. ಜ್ಞಾನ ಸಿಕ್ಕಿದ ಮೇಲೆ ಅವರ ಹೆಸರು ಬಂತ ಅಂತ ಗೌತಮ ಬುದ್ಧ. ಬುದ್ಧ ಅಂತ ಎಲ್ಲ ಸತ್ಯವಂಶಿಗೆ ಅವರಿಗೆ ಜ್ಞಾನ ಇದೆ. ಅದರಿಂದ ಅವರು ಈ ಜ್ಞಾನದ ಪ್ರಚಾರ ಮಾಡಕ್ಕೆ ಮತ್ತೆ ಎಲ್ಲರಿಗೂ ಒಂದು ಶಾಂತಿ ಸಂದೇಶವನ್ನ ಕೊಡಕ್ಕೆ ಅವರು ಎಲ್ಲ ಅವರ ಜೊತೆಗೆ ಯಾರ್ಯಾರು ಬಂದಿದ್ರು, ಅವರು ಏನು ಶಿಕ್ಷೆ ತಗೊಳಕ್ಕೆ ಬಂದಿದ್ರು, ಅವರು ಸ್ಟೂಡೆಂಟ್ಸ್ ಇದ್ರು, ಯಾರು ಎಲ್ಲರಿಗೂ ಅದು ಜ್ಞಾನ ಕೊಟ್ಟು ಒಂದು ವಿಹಾರ ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರು. ವಿಹಾರ ಅಂದ್ರೆ ಪ್ರೇಯರ್ ಹಾಲ್. ಪ್ರೇಯರ್ ಹಾಲ್ ಯಾವುದು ಇವಾಗದಿಂದ ನಮ್ಮ ಬಿಹಾರ ರಾಜ್ಯದ ಒರಿಜಿನಲ್ ಹೆಸರು ಇರೋದು ವಿಹಾರ. ವಿಹಾರ ಅಂದ್ರೆ ಪ್ರೇಯರ್ ಹಾಲ್. ಏಕೆಂದ್ರೆ ಆ ರಾಜ್ಯದಲ್ಲಿ ಅವರು ಸುಮಾರು ವರ್ಷಕ್ಕೆ ಪ್ರಚಾರ ಕೊಟ್ಟಿದ್ರು. ಅವರಿಗೆ ಇವತ್ತು ನೀವು ಹೋದ್ರೆ ಸುಮಾರು ಸ್ತೂಪಗಳು ಕೂಡ ಸಿಗುತ್ತೆ, ಮತ್ತೆ ವಿಹಾರ ಕೂಡ ಸಿಗುತ್ತೆ. ಅದರಿಂದಾನೇ ಅದು ಆದ್ಮೇಲೆ ನಮ್ಮ ಎಲ್ಲರಿಗೂ ಗೊತ್ತಿದೆ ಅಂತ ಸಮ್ರಾಟ್ ಅಶೋಕ್ ಅವರು ಕೂಡ ಮಗದ್ದು ರಾಜ್ಕುಮಾರ್ ಇದ್ರು. ಮಗದ್ ಅಂದ್ರೆ ಇವಾಗ ನೋಡಿದ್ರೆ ಬಿಹಾರ, ಪಾಟ್ಲಿಪುತ್ರ ಅಂದ್ರೆ ಪಟ್ಟಣ. ಅದರಿಂದಾನೇ ಅವರು ಧರ್ಮದ ಪೂರ್ತಿ ಎಕ್ಸ್ಪೆನ್ಷನ್ ಆಯಿತು. ಇವಾಗ ನೋಡ್ಬೇಕಂದ್ರೆ ನಮ್ಮ ಅಶೋಕ ಐಲ್ಯಾಂಡ್ ಪೇರರ್ ಮೂಲಕ ಇಡೀ ದೇಶದಲ್ಲಿ ಅವರದು ಒಂದು ಐರನ್ ಪಿಲ್ಲರ್ ಸಿಕ್ಕೋದು, ಅದ್ರ ಮೇಲೆ ಇನ್ಸ್ಕ್ರಿಪ್ಷನ್ ಇರುತ್ತೆ, ಮತ್ತೆ ಎಲ್ಲ ಸ್ಥಳೀಯ ಭಾಷೆಯಲ್ಲಿ ಇರುತ್ತೆ. ಇವಾಗ ರಾಯಚೂರಲ್ಲಿ ಹೋಗಿ ಮಾಸ್ಕಿಯಲ್ಲಿ ನೋಡ್ಬೇಕಂದ್ರೆ ಅದರಲ್ಲಿ ಕೂಡ ಒಂದು ಇದೆ. ನಾನು ಕೊಪ್ಪಳದಲ್ಲಿ ಕೆಲಸ ಮಾಡಿದ್ದೀನಿ, ಅದರಲ್ಲಿ ಕೂಡ ಒಂದು ಅದು ಇನ್ಸ್ಕ್ರಿಪ್ಷನ್ ಇರುತ್ತೆ. ಅದರ ಜೊತೆಗೆ ಸ್ಟೋನ್ ಇನ್ಸ್ಕ್ರಿಪ್ಷನ್ ಆಗಲಿ, ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಗಲಿ ಸುಮಾರು ಕಡೆ ಇದೆ. ಅದರ ಜೊತೆಗೆ ಇವಾಗ ನೋಡಿದ್ರೆ ಅಂದ್ರೆ ನಮ್ಮ ಬೌದ್ಧ ಧರ್ಮ ಆಗ್ಲಿ ಮತ್ತೆ ಗೌತಮ್ ಬೌದ್ಧದ ಯಶ್ ಆಗ್ಲಿ, ಅದು ಅಷ್ಟೇ ನಮ್ಮ ದೇಶದಲ್ಲಿ ಸೀಮಿತ ಅಲ್ಲ. ಚೈನಾ ನೋಡ್ಬಹುದು, ತೈವಾನ್ ನೋಡ್ಬಹುದು, ಹಾಂಗ್ಕಾಂಗ್, ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡ್, ಇಂಡೋನೇಷ್ಯಾ, ವಿಯೆಟ್ನಾಂ, ಕಂಬೋಡಿಯಾ, ಎಲ್ಲ ಕಡೆ ನೀವು ಹೋದ್ರೆ ಅಂದ್ರೆ ನಮ್ಮ ಭಗವಾನ್ ಬುದ್ಧದ ಪ್ರತಿಮೆ ಸಿಗುತ್ತೆ. ಅವರದ್ದು ಎಲ್ಲ ಜೀವನ ಮೇಲೆ ಎಲ್ಲ ಶೋಧ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಮತ್ತೆ ಅವರ ತೋರಿಸಿದ ದಾರಿಯಲ್ಲಿ ಎಲ್ಲ ಹೋಗ್ತಾರೆ. ಇವತ್ತು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಮ್ಮ ದೇಶದಲ್ಲಿ ಅವರಿಗೆ ಅದು ಸಿಕ್ತು, ಜ್ಞಾನ ಸಿಕ್ತು. ಮತ್ತೆ ಹೋದ್ಗಯಾ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಇವಾಗ ಕೂಡ ಅದು ವೃಕ್ಷ ಇದೆ ಅಲ್ಲಿ, ಅದು ಮರ ಇವಾಗ ಕೂಡ ಇದೆ, ಅದು ಮೇಲುಗಡೆ ಕೂತಿವುದು.
ಅವರು ಎಲ್ಲ ಜ್ಞಾನ ಸಿಕ್ಕಂತ ಅದು ಬಸ್ ಇವಾಗ ಕೂಡ ಇದೆ. ಅವರು ತೋರಿಸಿದ್ರಂತ ಫೋರ್ ನೋಬಲ್ ಟ್ರೂತ್ ಮತ್ತೆ ಏಟ್ ಗೋಲ್ಡ್ ಬಾರ್ ಅದು ಹೇಳಿದ್ರಂತ ಅದು ನೀವು ಜೀವನದಲ್ಲಿ ಪಾಲನೆ ಮಾಡಿದ್ರಂತ ಯಾವ ಪರಿಸ್ಥಿತಿಯಲ್ಲಿ ಯಾವ ಸಮಯದಲ್ಲಿ ಈಗ ಅದು ಹುಟ್ಟಿದ ಮೇಲೆ 8,000 ವರ್ಷ ಆಗಿತ್ತು, 7.5 ವರ್ಷ ಆಗಿರ್ಬೋದು, 7.5 ಸಾವಿರ ವರ್ಷ ಆಗಿರ್ಬೋದು. ಇವಾಗ ಕೂಡ ಅವರು ತೋರಿಸಿದ್ದು ಮಾತ್ರ ಇವಾಗ ನಮ್ಮ ಜೀವನದಲ್ಲಿ ನಾವು ಪಾಲಿಸಿದ್ರೆ ಅಂದ್ರೆ ನಮಗೆ ಎಲ್ಲ ಮಾರ್ಗ ಬಹಳ ಚೆನ್ನಾಗಿ ಕಾಣುತ್ತೆ.